ಪೆಂಡಿಂಗ್ ಇರುವ ನಾಲ್ಕು ಕ್ಷೇತ್ರಗಳ ಆಯ್ಕೆಗೆ ಕಾಂಗ್ರೆಸ್ ಈಗ ಕಸರತ್ತು ಆರಂಭಿಸಿದೆ. ಕೋಲಾರ, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಬಳ್ಳಾರಿ ಕ್ಷೇತ್ರವನ್ನು ಪೆಂಡಿಂಗ್ ಇಟ್ಟಿದೆ ಹೈಕಮಾಂಡ್. ಈಗ ನೋಡಿ, ಕಾಂಗ್ರೆಸ್ನದ್ದು ಈಗ ಆಲ್ರೆಡಿ 24 ಬಿಡುಗಡೆಯಾಗಿದೆ, ನಾಲ್ಕು ಮಾತ್ರ ಬಾಕಿ ಇದೆ. ಬಳ್ಳಾರಿ ಕ್ಷೇತ್ರವನ್ನು ಕೂಡ ಪೆಂಡಿಂಗ್ ಇಟ್ಟಿದ್ದಾರೆ, ಯಾಕಂದರೆ ಈಗ ಅಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ. ಕೋಲಾರದಲ್ಲಿ ಕೆ ಎಚ್ ಮುನಿಯಪ್ಪ ತಮ್ಮ ಹಳ್ಳಿಯ ಚಿಕ್ಕ ಪೆದ್ದಣ್ಣ ಅವ್ರ ಪರವಾಗಿ ಲಾಬಿ ಮಾಡ್ತಾನೆ ಇದ್ದಾರೆ, ಪಟ್ಟು ಸಡಲಿಸ್ತಾನೆ ಇಲ್ಲ ಅವರು, ಡೆಲ್ಲಿಗೆ ಹೋಗಿ ಕೂತಿದ್ದಾರೆ. ಅತ್ತ ರಮೇಶ್ ಕುಮಾರ್ ಬಣದಿಂದ ತೀವ್ರ ವಿರೋಧ ಇದೆ, ಅವ್ರಿಗೆ ಟಿಕೆಟ್ ಕೊಟ್ಟರೆ ನಾವು ಕೆಲಸ ಮಾಡಲ್ಲ ಅಂತ. ಮುನಿಯಪ್ಪ ಕುಟುಂಬಕ್ಕೆ ಯಾರಿಗಾದರೂ ಕೊಡಿ ನೀವು, ನಾವು ಅವ್ರ ಪರವಾಗಿ ಕೆಲಸ ಮಾಡಲ್ಲ. ಲಾಸ್ಟ್ ಟೈಮ್ ಅನುಭವ ಆಗಿದೆ 2019 ಸೋತರು ಮುನಿಯಪ್ಪ. ಕೊತ್ತೂರು ಮಂಜುನಾಥ್, ರಮೇಶ್ ಕುಮಾರ್ ಆ್ಯಂಡ್ ಟೀಮ್ ಮುನಿಯಪ್ಪನವ್ರ ಸೋಲಿಗೆ ಕಾರಣರಾದರು. ಇದನ್ನು ಅವರೇ ಒಪ್ಕೊಂಡಿದ್ದಾರೆ, ಅವ್ರ ಪಕ್ಷದ ನಾಯಕರು ಕೂಡ ಅಲ್ಲಿ. ಹಾಗಾಗಿ ಅವ್ರಿಗೆ ಮುಜುಗರ ಆಯಿತು. ಆಮೇಲೆ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು ದೇವನಹಳ್ಳಿಯಿಂದ. ಈಗ ಸಚಿವರಾಗಿದ್ದಾರೆ, ಹೈಕಮಾಂಡ್ ಅವ್ರಿಗೆ ಹೇಳ್ತು, ಇಲ್ಲ ನೀವೇ ನಿಂತ್ಕೊಂಡ್ಬಿಡಿ ಅದೊಂದು ಸರಿ, ಇಲ್ಲ ನಾನು ಸಚಿವಾಗಿ ಮುಂದುವರಿತೇನೆ, ನನ್ನ ಅಳಿಯನ್ನು ಕೊಟ್ಬಿಡಿ ಅಂತ. ಅಳಿಯನ್ನು ಕೊಟ್ಟರೆ ಅಲ್ಲಿ ಒಳ ಹೊಡೆತ ಬೀಳ್ಬೋದು. ಹಾಗಾಗಿ ಮಾಜಿ ರಾಜ್ಯಸಭಾ ಸದಸ್ಯ ಎಲ್ ಹನುಮಂತಯ್ಯ ಅವ್ರ ಹೆಸರು ಬಲವಾಗಿ ಕೇಳಿಬರ್ತಾ ಇದೆ. ಹನುಮಂತಯ್ಯಗೆ ಟಿಕೆಟ್ ಕೊಟ್ಟರೆ ನಾವು ಖಂಡಿತವಾಗ್ಲೂ ಕೆಲಸ ಮಾಡ್ತೀವಿ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ, ಬಟ್ ಪಟ್ಟನ್ನು ಸಡಲಿಸ್ತಾ ಇಲ್ಲ. ಇನ್ನು ಚಾಮರಾಜನಗರದಿಂದ ಮಹದೇವಪ್ಪನವ್ರು ನಿಂತ್ಕೊ ಅಂತ ಹೇಳ್ತಿದ್ದಾರೆ. ಮಹದೇವಪ್ಪನವ್ರು ನಂಗೆ ಬೇಡ, ನನ್ನ ಮಗ ಸುನಿಲ್ ಬೋಸ್ ಕೊಡಿ, ಮೂರು ಸಾರಿ ಆತ ತ್ಯಾಗ ಮಾಡಿದ್ದಾನೆ ಅಂತೇಳಿ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ಹೇಳ್ತಾರೆ. ಶಿವಕುಮಾರ್, ಈ ನಾಲ್ಕು ಕ್ಷೇತ್ರಗಳ ಅಭ್ಯರ್ಥಿ ಆಯ್ಕೆಯ ಕಗ್ಗಂಟು ಇದು ಯಾವ ರೀತಿ ಸವಾಲಾಗಿದೆ, ಇದನ್ನು ಹೇಗೆ ಬಗೆಹರಿಸ್ತಾರೆ, ಇನ್ನು ಯಾವ ರೀತಿ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ಅಂತ ಬಿಡುಗಡೆ ಮಾಡಲಿಕ್ಕೆ? ಪ್ರಭು, ಕಾಂಗ್ರೆಸ್ ಇನ್ನೂ ನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಫೈನಲ್ ಮಾಡಬೇಕಾಗಿದೆ. ಉಳಿದ ಎಲ್ಲ ಕ್ಷೇತ್ರಗಳ ಅಭ್ಯರ್ಥಿಗಳ ಘೋಷಣೆ ಈಗಾಗಲೇ ಅಧಿಕೃತವಾಗಿ ಹೊರಡ್ತಿದೆ. ಆದ್ರೆ ನಾಲ್ಕು ಕ್ಷೇತ್ರಗಳ ಕಗ್ಗಂಟಾಗಿತ್ತು. ಮೊನ್ನೆ ನಡೆದಂತಹ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದಂತಹ ಸಭೆಯಲ್ಲಿ ಮೂರು ಕ್ಷೇತ್ರಗಳಿಗೆ ಈಗ ಟಿಕೆಟ್ ಅನ್ನ ಫೈನಲ್ ಮಾಡಲಾಗಿದೆ. ಬಳ್ಳಾರಿಯಲ್ಲಿ ಶಾಸಕರಾಗಿರುವಂತಹ ತುಕಾರಾಮ್ ಅವ್ರಿಗೆ ಟಿಕೆಟ್ ಅನ್ನ ಕೊಡುವ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಚಾಮರಾಜನಗರದಲ್ಲಿ ಸುನಿಲ್ ಬೋಸ್ ಅವ್ರಿಗೆ ಟಿಕೆಟ್ ಅನ್ನ ಕೊಡುವಂತ ನಿರ್ಧಾರವನ್ನ ತೆಗೆದುಕೊಂಡಿದ್ರೆ, ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾರಾಮ್ ಅವ್ರಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂತ ನಿರ್ಧಾರವನ್ನ ಮಾಡಲಾಗಿದೆ. ಆದ್ರೆ ಇನ್ನು ಅಧಿಕೃತವಾಗಿ ಘೋಷಣೆ ಆಗಬೇಕಾಗಿದೆ. ಎಐಸಿಸಿಯಿಂದ ಅದು ಅಲ್ಲಿ ಮತ್ತೊಮ್ಮೆ ಸಿಇಸಿ ಸಭೆಯಲ್ಲಿ ಚರ್ಚೆಯಾಗಿ ಅಂತಿಮವಾಗಿ ಘೋಷಣೆ ಆಗಬೇಕಾಗಿದೆ. ಆದ್ರೆ ಕೋಲಾರದ ಟಿಕೆಟ್ ಸಾಕಷ್ಟು ಕಗ್ಗಂಟಾಗ್ತಾ ಇದೆ. ಏಕೆಂದ್ರೆ ಸುದೀರ್ಘವಾಗಿ ಸಭೆಗಳನ್ನ ನಡೆಸಿದ್ರು, ಸರಣಿ ಸಭೆಗಳನ್ನ ಮಾಡಿದ್ರು ಕೂಡ ಅಲ್ಲಿ ಒಮ್ಮತದ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋದಕ್ಕೆ ಸ್ಥಳೀಯ ನಾಯಕರ ವಿರೋಧ ಸಾಕಷ್ಟು ಇದೆ. ಒಂದು ಕಡೆ ಮುನಿಯಪ್ಪ ಅವರ ಬಣ, ಮತ್ತೊಂದು ಕಡೆ ರಮೇಶ್ ಕುಮಾರ್ ಅವರ ಬಣ ಪಟ್ಟನ್ನ ಸಡಲ ಮಾಡ್ತಾ ಇಲ್ಲ. ಯಾಕೆಂದ್ರೆ ತಮ್ಮ ಅಭ್ಯರ್ಥಿಗೆ ಕೊಡಿ ಅಂತೇಳಿ ಒಂದು ಬಣ ಪಟ್ಟನ್ನ ಹಿಡಿದ್ರೆ ಮತ್ತೊಂದು ಬಣ ನಮ್ಮ ಅಭ್ಯರ್ಥಿಗೆ ಕೊಡಿ ಅಂತೇಳಿ ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ರಾಜ್ಯ ನಾಯಕರು ಪದೇ ಪದೇ ಮೀಟಿಂಗ್ ಅನ್ನ ಮಾಡಿದ್ರು ಕೂಡ ಸ್ಥಳೀಯ ನಾಯಕರು ಅದಕ್ಕೆ ಒಪ್ಪಿಗೆಯನ್ನ ಕೊಡ್ತಾ ಇಲ್ಲ. ಮೊನ್ನೆ ನಡೆದಂತ ಸಭೆಯಲ್ಲೂ ಕೂಡ ಮುನಿಯಪ್ಪ ತಮ್ಮ ಡಿಮ್ಯಾಂಡ್ ಅನ್ನ ಮುಂದೆ ಇಡ್ತಾರೆ. ರಮೇಶ್ ಕುಮಾರ್ ಬಣ ಕುಟುಂಬ ರಾಜಕಾರಣಕ್ಕೆ ಹೆಚ್ಚಿನ ಅವಕಾಶವನ್ನ ಮಾಡ್ಕೊಡ್ಬೇಡಿ, ಈಗಾಗಲೇ ಕುಟುಂಬ ರಾಜಕಾರಣಕ್ಕೆ ಅವಕಾಶವನ್ನ ಮಾಡ್ಕೊಡ್ತಾ ಇದ್ದಾರೆ. ಮುನಿಯಪ್ಪ ಅವರು ಈಗಾಗಲೇ ಮಗಳು ಶಾಸಕಿಯಾಗಿದ್ದಾರೆ, ಮುನಿಯಪ್ಪ ಅವರು ಸಚಿವರಾಗಿದ್ದಾರೆ, ಮತ್ತೆ ಅವರ ಕುಟುಂಬಕ್ಕೆ ನೀವು ಟಿಕೆಟ್ ಕೊಡೋದಾದ್ರೆ ಕಾರ್ಯಕರ್ತರು ಏನ್ ಮಾಡ್ಬೇಕು? ಹಾಗಾಗಿ ನೀವು ಎಲ್ಲ ಹನುಮಂತಯ್ಯ ಅವ್ರಿಗೆ ನೀವು ಟಿಕೆಟ್ ಅನ್ನ ಕೊಡಿ, ಅಥವಾ ನಾರಾಯಣಸ್ವಾಮಿ ಮುದ್ದುಗಂಗಾಧರ್ ಇಬ್ರು ಕೂಡ ಇದ್ದಾರೆ, ಅವರಲ್ಲಿ ಒಬ್ಬರಿಗೆ ಟಿಕೆಟ್ ಅನ್ನ ಕೊಡಿ. ಎಲ್ಲ ಹನುಮಂತಯ್ಯ ಅವರು ಮೊದಲ ಆಯ್ಕೆ, ನಮ್ಮ ಆಯ್ಕೆ. ಎಲ್ಲ ಹನುಮಂತಯ್ಯ ಅವ್ರಿಗೆ ಕೊಡಿ. ಒಂದು ವೇಳೆ ಅವ್ರಿಗೆ ಕೊಡೋಕಾಗದೇ ಇದ್ರೆ ಬೇರೆ ಅಭ್ಯರ್ಥಿಗೆ ನೀವು ಅವಕಾಶವನ್ನು ಮಾಡಿಕೊಡಿ, ಆಗ ನಾವು ಒಪ್ಪಿಗೆಯನ್ನ ಕೊಡ್ತೇವೆ ಅನ್ನುವಂತ ಸಲಹೆಯನ್ನ ಅಭಿಪ್ರಾಯವನ್ನ ಮುಂದೆ ಇಡ್ತಾರೆ. ಆದ್ರೆ ಅಲ್ಲೂ ಮುನಿಯಪ್ಪ ಅವರು ಪಟ್ಟನ್ನ ಸಡ್ಲ ಮಾಡೋದಿಲ್ಲ. ಬೇರೆಯವರ ಸಚಿವರ ಮಕ್ಕಳಿಗೆ ಕೊಟ್ಟಿದ್ರೆ ನನ್ನ ಮಗಳಿಗೆ, ನನ್ನ ಅಳಿಯನಿಗೆ ಕೊಡೋದಕ್ಕೆ ನಿಮ್ಗೇನು ಅನ್ನುವಂತ ಒಂದು ಡಿಮ್ಯಾಂಡ್ ಅನ್ನ ಹೆಚ್ಚು ಮಾಡ್ತಾರೆ. ಸೊ ಹಾಗಾಗಿ ರಮೇಶ್ ಕುಮಾರ್ ಅರ್ಧದಲ್ಲೇ ಸಭೆಯಿಂದ ಹೊರ ಹೋಗ್ತಾರೆ. ಟಿಕೆಟ್ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದಾರೆ. ಇವತ್ತು ಅಥವಾ ನಾಳೆ ಈ ಹೈಕಮಾಂಡ್ ಸ್ವತಃ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ ಪ್ರಭು. ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.